ಈಶ್ವರ್ ಖಂಡ್ರೆ ಅವರದ್ದು ಪ್ರತಿಷ್ಠಿತ ಕುಟುಂಬ. ಕರ್ನಾಟಕದಲ್ಲಿ ಒಳ್ಳೆಯ ಹೆಸರಿದೆ, ಒಳ್ಳೆಯ ರಾಜಕೀಯ ಇತಿಹಾಸವಿದೆ. ಹಾಗಾಗಿ ಇವರೇ ಸಿಎಂ ಆಗಬೇಕು ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ ಅಂತ ಶ್ರೀಗಳೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಪಾನಂದ ಶ್ರೀ ಅನ್ನಂಥವ್ರು, ಪಾನಂದ ಸ್ವಾಮಿ ಅನ್ನಂಥವ್ರು ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಕೋಲಾಹಲವೇ ಎದ್ದಿದೆ ಅಂತ ಹೇಳಬಹುದು. ಎಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿರಲಿಲ್ಲ ಈಶ್ವರ್ ಖಂಡ್ರೆ ಅವರದ್ದು, ಬಟ್ ಆಲ್ ಆಫ್ ಅ ಸಡನ್ ಇವರು ಈ ರೀತಿ ಹೇಳಿಕೆಯನ್ನು ಕೊಟ್ಟ ತಕ್ಷಣ ರೇಸ್ನಲ್ಲಿದ್ದಾರಾ ಇವರು ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿವೆ. ಬನ್ನಿ ಹಾಗಾದರೆ ಶ್ರೀಗಳೇನು ಹೇಳ್ತಾ ಇದ್ದಾರೆ ಕೇಳೋಣ. ಕುರ್ಚೆ ಖಾಲಿ ಆದ್ರೆ ನಮ್ಮ ಭಾಗದ ನೆನಪಿನ ಸನ್ಮಾನ ಈಶ್ವರ್ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೇನೆ, ಇಡೀ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಪ್ರತಿಷ್ಠವಾಗಿರ್ತಕ್ಕಂಥ ಮನೆತನ, ಪ್ರತಿಷ್ಠವಾಗಿರ್ತಕ್ಕಂಥ ಒಬ್ಬ ಮಹಾನ್ ನೇತಾರರು ಯಾರು ಇದ್ರೆ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು. ನಾನು ಯಾಕೆ ಈ ಮಾತನ್ನು ಇವತ್ತಿನ ನ್ಯೂಸ್ ಹೇಳ್ತೇನೆಂದ್ರೆ, ಈಗಾಗಲೇ ಸಾಕಷ್ಟು ಏನು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು, ತಾನು ಮುಂದೆ ಬರಬೇಕು ಅಂತ ಹೇಳಿ ಹಲವಾರು ಜನ ಏನು ಮಾಡ್ತಾರೆ, ಹಲವಾರು ಜನರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮುಂದಿನ ದಿನಮಾನದಲ್ಲಿ ಈಗೇನು ಕೇಳಿದಾಗ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಇದೆ. ಸದ್ಯ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಆದರೆ ನಮ್ಮ ಭಾಗದ ನೆನಪಿನ ಸನ್ಮಾನ ಈಶ್ವರ್ ಖಂಡ್ರೆ ಅವರೇ ಅವರು ಮುಖ್ಯಮಂತ್ರಿಗಳಾಗಬೇಕು. ನಮ್ಮ ಅನಿಸಿಕೆ ಹೇಳ್ತೇನೆ ಇವತ್ತು, ಯಾಕಂದ್ರೆ ಹೇಳಬೇಕು ಇವತ್ತು ಅವರ ಒಬ್ಬರಿಗೆ ಕರೆಬಿಡಲಿ, ಆದರೆ ನಮ್ಮ ಜನರ ಬೆಂಬಲ ಏನು ಕೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದರಲ್ಲಿ ಒಂದೇ ಮಾತಿಲ್ಲ. ಅಲ್ಲಿ ಕೆಲವು ಜನ ನಾ ಆಗಬೇಕು ನೀ ಆಗಬೇಕಂತಿದ್ದಾರೆ, ನಮ್ಮ ಭಾಗದಿಂದ ಯಾಕೆ ಆಗಬಾರ್ದು ಸ್ವಲ್ಪ ವಿಚಾರ ಮಾಡಿ. ಯಾಕೆ ಕಲ್ಯಾಣ ಕರ್ನಾಟಕ, ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಭೀಮಣ್ಣ ಖಂಡ್ರೆಯವರು ಮಾಡ್ತಾರಂದ್ರೆ ಸಮಾಜಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಾಡ್ತಾನ. ಸಾಕಷ್ಟು ಏನು ಕೇಳಿದಾಗ ಅಖಿಲ ಭಾರತ ವೀರಶೈವ ಸಮಾಜ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದ ಮೇಲೆ ಪರಮಪೂಜೆ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳವರು ವೀರಶೈವ ಸಮಾಜ ಸ್ಥಾಪನಾ ಮಾಡಿದರು, ಕಟ್ಟಿದ ಮೇಲೆ ಒಬ್ಬರು ಇದ್ರಲ್ಲ ಏನಾದ್ರು 10-15 ಮಂದಿ ಅಧ್ಯಕ್ಷರಾದ ಮೇಲೆ, ಆದರೆ ವೀರಶೈವ ಲಿಂಗಾಯತ್ ಸಮಾಜ ಅಂತ ಹೇಳಿ ಇಡೀ ಭಾರತ ದೇಶದಲ್ಲಿ ಗುರುತಾಗಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಯಾರಂದ್ರೆ ಸನ್ಮಾನ್ಯ ಭೀಮಣ್ಣ ಖಂಡ್ರೆ ಅವರು. ಅದಕ್ಕಾಗಿ ಖಂಡ್ರೆ ಮಾಡ್ತೇನೆಂದ್ರೆ ಬಹಳ ದೊಡ್ಡ ಸೇವೆ ಮಾಡಿದೆವು. ಅದಕ್ಕಾಗಿ ನಮ್ಮ ಶರಣು ಸಲಗರವರನ್ನು ಹೇಳಿದ್ರು, ಆಮೇಲೆ ಕೇಳಿದಾಗ ನಮ್ಮ ಉಗ್ಗೆ ಪಾಟೀಲರು ಕೂಡ ಹೇಳಿದ್ರು. ಆದ್ರೆ ನಮ್ಮೇ ಕೇಳಿದಾಗ ಈ ಭಾಗದ ಬೇಡಿಕೆ ನಾ ಬೇಡಿಕೆಯನ್ನು ಕೂಡ ಕೇಳಿದಾಗ ನಾ ನಿಮ್ಮೆಲ್ಲರ ವತಿಯಿಂದ ಅವ್ರು ಮುಂದೆ ಇಡ್ತಿದ್ದೇನೆ. ಇವತ್ತು ನೀವೆಲ್ಲರೂ ಹಳೆಯ